ಎಲ್ರಿಗೂ ನಮಸ್ಕಾರ ನಾನು ಭೂಮಿಕಾ ಕನ್ನಡದಲ್ಲಿ ಕೆಮಿಸ್ಟ್ರಿ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ ಇವತ್ತಿನ ದಿನ ನಾನು ತಗೊಂಡಿರುವಂಥ ಟಾಪಿಕ್ ಯಾವುದು ಅಂತಂದರೆ ನಾವು ಡೈಲಿ ಫುಡ್ ಐಟಮ್ಸ್ಗಳನ್ನ ಕನ್ಸ್ಯೂಮ್ ಮಾಡ್ತೀವಿ ಅಲ್ವಾ ಅದರಲ್ಲಿ ಇರ್ತವೋ ಇಲ್ಲೋ ಅಥವಾ ಇತ್ತು ಅಂದರೆ ಯಾವ ಆ್ಯಸಿಡ್ಸ್ಗಳು ಪ್ರೆಸೆಂಟ್ ಇರುತ್ತೆ ಅಂತ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ಆ್ಯಸಿಡ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು ಪಿ ಎಚ್ ಅಂದರೆ ಏನು ಅಂತ ಗೊತ್ತಿರಬೇಕಲ್ವಾ ಪಿ ಎಚ್ ಅಂದರೆ ಏನು ಅಂದರೆ ನೆಗೆಟಿವ್ ಲೋಗರಿದಮ್ ಆಫ್ ಹೈಡ್ರೋಜನ್ ಅಯೋನ್ ಕಾನ್ಸಂಟ್ರೇಷನ್ನ ಏನಂತ ಹೇಳ್ತೀವಿ ಅಂತಂದರೆ ಪಿ ಎಚ್ ಅಂತ ಕರಿತೀವಿ ಹಾಗಾದರೆ ಈ ಪಿ ಎಚ್ ಅಂತ ಇದೆ ಅಲ್ವಾ ಅಬ್ರಿವೇಷನ್ ನೋಡೋದಾಗಿತ್ತು ಅಂದರೆ ಪೊಟೆನ್ಷಿಯಲ್ ಹೈಡ್ರೋಜನ್ ಅಂತ ಅರ್ಥ ಏನು ಅಂದರೆ ಈ ಪಿ ಎಚ್ ಏನು ಇಂಡಿಕೇಟ್ ಮಾಡುತ್ತೆ ಅಥವಾ ಏನು ಹೇಳುತ್ತೆ ಅಂತ ನೋಡೋದಾಗಿತ್ತು ಅಂತ ಅಂದರೆ ಪಿ ಎಚ್ ನಾವು ತಗೊಂಡಿರುವಂತಹ ಲಿಕ್ವಿಡ್ಸ್ ಅಲ್ಲಿ ಎಷ್ಟು ಹೈಡ್ರೋಜನ್ ಇದೆ ಮತ್ತೆ ಎಷ್ಟು ಹೈಡ್ರೋಜನ್ ಅಯೋನು ಆಕ್ಟಿವ್ ಆಗಿದೆ ಸಕ್ರಿಯವಾಗಿ ದ್ರವದಲ್ಲಿ ಹೇಗೆ ಕಾರ್ಯನಿರ್ವಹಿಸ್ತಿದೆ ಅಂತ ಹೇಳೋದನ್ನೇ ಏನಂತ ಹೇಳ್ತೀವಿ ಅಂತಂದರೆ ಪಿ ಎಚ್ ಅಂತ ಕರಿತೀವಿ ಮತ್ತು ಈ ಪಿ ಎಚ್ ಕೆಲ್ ಅಂದರೆ ಏನು ಆಗಾದರೆ ಪಿ ಎಚ್ ಕೆಲು ಒನ್ ಟು ಫೋರ್ಟೀನ್ ತನಕ ಇರುತ್ತೆ ಪಿ ಎಚ್ ಏನಾದರೂ ಲೆಸ್ ದೆನ್ ಸೆವೆನ್ ಆಗಿತ್ತು ಅಂತಂದರೆ ಅದನ್ನು ಆ್ಯಸಿಡ್ಸ್ ಅಂತ ಕರಿತೀವಿ ಪಿ ಎಚ್ ಏನಾದರೂ ಗ್ರೇಟರ್ ದೆನ್ ಸೆವೆನ್ ಆಗಿತ್ತು ಅಂತಂದರೆ ಅದನ್ನು ಬೇಸಸ್ ಅಂತ ಕರಿತೀವಿ ಪಿ ಎಚ್ ಈಕ್ವಲ್ ಟು ಸೆವೆನ್ ಆಗಿತ್ತು ಅಂದರೆ ಅದನ್ನು ನ್ಯೂಟ್ರಲ್ ಕಂಡೀಷನ್ಸ್ ಅಂತ ಹೇಳ್ತೀವಿ ಇವಾಗ ನಾವು ಕಂಪ್ಲೀಟ್ ಆ್ಯಸಿಡ್ಸ್ ಬಗ್ಗೆ ನೋಡ್ತಾ ಇದ್ರಿಂದ ಪಿ ಎಚ್ ಎನ್ ಒನ್ ಟು ಸೆವೆನ್ ಅಥವಾ ಲೆಸ್ ದ್ಯಾನ್ ಸೆವೆನ್ ಆಗಿ ತೊಂದರೆ ಅಂತ ಅವ್ನೇಂತ ಕರ್ತೀವಿ ಆ್ಯಸಿಡ್ಸ್ ಅಂತ ಕರಿತೀವಿ ಹಾಗಾದರೆ ನಾವು ಡೈಲಿ ಕನ್ಸ್ಯೂಮ್ ಮಾಡ್ತೀವಲ್ವ ಫುಡ್ಸ್ ಅದರಲ್ಲಿ ಯಾವ್ಯಾವ ಆ್ಯಸಿಡ್ಸ್ಗಳು ಪ್ರೆಸೆಂಟ್ ಇದೆ ಮತ್ತು ಯಾವ ಫುಡ್ಡಲ್ಲಿ ಯಾವ ಆ್ಯಸಿಡ್ಸ್ಗಳು ಪ್ರೆಸೆಂಟ್ ಇದೆ ಅಂತ ನೋಡ್ತಾ ಬರೋಣ ಸಿಟ್ರಸ್ ಫ್ರೂಟ್ಸ್ ಲೈಕ್ ಲೆಮನ್ ಆರೆಂಜ್ ಗ್ರೇಪ್ ಫ್ರೂಟ್ ಅಂದರೆ ನಿಂಬೆಹಣ್ಣು ದ್ರಾಕ್ಷಿ ಕಿತ್ತಳೆ ಇದಲ್ಲಿ ಯಾವುದಿರುತ್ತೆ ಅಂದರೆ ಸಿಟ್ರಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಈ ವಿನೇಗರ್ಲಿ ಯಾವ್ದು ಪ್ರೆಸೆಂಟ್ ಇರುತ್ತೆ ಅಂದರೆ ಅಸಿಟಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಯಾಕೆ ಈ ವಿನೆಗರ್ನ ಬಳಸ್ತಾರೆ ಅಂತಂದರೆ ಈ ಫ್ರೈಡ್ ರೈಸ್ ಅಥವಾ ನೂಡಲ್ಸಲ್ಲೆಲ್ಲ ರುಚಿ ಬರೋಕ್ಕೋಸ್ಕರ ಈ ವಿನೆಗರ್ನ ಬೆಳೆಸಿರ್ತಾರೆ ಅದರಲ್ಲಿ ಯಾವ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಅಂದರೆ ಆಸಿಟಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಇನ್ನು ಟಾರ್ಮೈನ್ ಗ್ರೇಬ್ಸ್ ಪೈನಾಪಲ್ಸ್ ಪೊಟ್ಯಾಟೋಸ್ ಕ್ಯಾರೆಟ್ಸ್ ಅಂದರೆ ಹಣ್ಣಾಗಿರ್ಬೋದು ದ್ರಾಕ್ಷಿ ಪೈನಾಪಲ್ ಆಲೂಗೆಡ್ಡೆ ಕ್ಯಾರೆಟ್ ಇದರಲ್ಲೆಲ್ಲ ಟಾಟಾರಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಇನ್ನು ಪೆಪ್ಪರ್ಸ್ ಪೈನಾಟ್ ಟೊಮ್ಯಾಟೊ ಅಂದರೆ ಇನ್ನು ಮೆಣಸು ಪಾಲಾಕು ಟೊಮ್ಯಾಟೊ ಇದರಲ್ಲೆಲ್ಲ ಆಕ್ಸಾಲಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಟೀಯಲ್ಲಿ ಟ್ಯಾನಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಕಾಫಿಯಲ್ಲಿ ಕೆಫೆನೋ ಟ್ಯಾನಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಇನ್ನು ಕ್ರ್ಯಾನ್ಬೆರೀಸ್ ಪ್ರ್ಯೂನ್ಸ್ ಮತ್ತು ಪ್ಲಮ್ಸಲ್ಲಿ ಬೆನ್ಸೋಯಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಈ ಕ್ರ್ಯಾನ್ಬೆರೀಸ್ ಮತ್ತು ಪ್ಲಮ್ಸ್ನ ಕನ್ನಡದಲ್ಲೂ ಕೂಡ ಕ್ರ್ಯಾನ್ಬೆರೀಸ್ ಮತ್ತು ಪ್ಲಮ್ಸ್ ಅಂತಲೇ ಕರೀತಾರೆ ಈ ಪ್ರ್ಯೂನ್ಸ್ ಅಂದರೆ ಒಣ ದ್ರಾಕ್ಷಿ ಅಂತ ಕರೀತಾರೆ ಇನ್ನು ಗೀ ಅಥವಾ ತುಪ್ಪದಲ್ಲಿ ಯಾವ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಅಂದರೆ ಪಾಲ್ಮೆಟಿಕ್ ಆ್ಯಸಿಡ್ ಆ್ಯಂಡ್ ಓಲೋಯಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಇನ್ನು ಮಿಲ್ಕ್ ಕರ್ಡ್ ಚೀಸ್ ಅಂದರೆ ಹಾಲು ಮೊಸರು ಮತ್ತು ಗಿಣ್ಣದಲ್ಲಿ ಯಾವ್ದು ಪ್ರೆಸೆಂಟ್ ಇರುತ್ತೆ ಅಂದರೆ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಟರಲಿ ಅಂದರೆ ಬೆಣ್ಣೆಯಲ್ಲಿ ಯಾವ್ದು ಪ್ರೆಸೆಂಟ್ ಇರುತ್ತೆ ಅಂದರೆ ಬ್ಯೂಟ್ರಿಕ್ ಆ್ಯಸಿಡ್ ಅಥವಾ ಕ್ಯಾಪ್ರೋಯಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಆನಿಯನ್ ಆನಿಯನ್ ಅಥವಾ ಈರುಳ್ಳಿಯಲ್ಲಿ ಯಾವ್ದು ಪ್ರೆಸೆಂಟ್ ಇರುತ್ತೆ ಗ್ಲುಟಾಮಿಕ್ ಆ್ಯಸಿಡ್ ಈ ಆನಿಯನ್ ಬಗ್ಗೆ ಒಂದು ಕಂಪ್ಲೀಟ್ ವೀಡಿಯೋನ ಮಾಡಿದ್ದೀನಿ ಅದು ನೀವು ಇನ್ನೂ ಆ ವೀಡಿಯೋನ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ವೀಡಿಯೋನ ಒಮ್ಮೆ ನೋಡ್ಬೋದು ಇನ್ನು ಆ್ಯಪಲ್ ಬನಾನಾ ಪೊಮೋಗ್ರೊನೈಟ್ ಗ್ರೇಪ್ಸ್ ಬೆರೀಸ್ ಟೊಮ್ಯಾಟೋಸ್ ಆ್ಯಂಡ್ ಬ್ರೋಕೊಲೈ ಇದು ಎಲ್ಲದರಲ್ಲೂ ಯಾವ್ದು ಪ್ರೆಸೆಂಟ್ ಇರುತ್ತೆ ಅಂದರೆ ಮ್ಯಾಲಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಅದೇ ರೀತಿ ಸೋಡಾ ವಾಟರ್ ಅಂದರೆ ಊಟ ಆದಮೇಲೆ ಲೈಮ್ ವಾಟ್ರ್ ಇವ್ವನ್ನೆಲ್ಲವನ್ನೂ ಕನ್ಸ್ಯೂಮ್ ಮಾಡ್ತೀವಿ ಅಲ್ವಾ ಆ ಸೋಡಾ ವಾಟರ್ ಅದರಲ್ಲಿ ಯಾವ್ದು ಪ್ರೆಸೆಂಟ್ ಇರುತ್ತೆ ಅಂದರೆ ಕಾರ್ಬೋನಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಇನ್ನು ಸಾಫ್ಟ್ ಡ್ರಿಂಕ್ಸ್ ಅಂದರೆ ಇರ್ತಾವಲ್ಲ ಫ್ರೂಟ್ ಜ್ಯೂಸ್ಗಳು ಅದರಲ್ಲಿ ಯಾವ್ದು ಪ್ರೆಸೆಂಟ್ ಇರುತ್ತೆ ಅಂದರೆ ಪಾಸ್ಪೋರಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಈ ಕೊಬ್ಬರಿ ಎಣ್ಣೆ ಮತ್ತು ತಾಳೆ ಎಣ್ಣೆಯಲ್ಲಿ ಯಾವ್ದು ಪ್ರೆಸೆಂಟ್ ಇರುತ್ತೆ ಅಂತಂದರೆ ಕ್ಯಾಪ್ರಿಲಿಕ್ ಆ್ಯಸಿಡ್ ಆ್ಯಂಡ್ ಪಾಲ್ಮೇಟಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಇನ್ನು ಗ್ರೌಂಡ್ನಟ್ ಆಯಿಲ್ ಅಂದರೆ ಕಡಲೆಕಾಯಿ ಎಣ್ಣೆಯಲ್ಲಿ ಯಾವ್ದು ಪ್ರೆಸೆಂಟ್ ಇರುತ್ತೆ ಅಂದರೆ ಆರ್ಚಿಡಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಇನ್ನು ಓಲಿವ್ ಆಯಿಲಿ ಓಲಿಕ್ ಆಸಿಡ್ ಪ್ರೆಸೆಂಟ್ ಇರುತ್ತೆ ಮಸ್ಟರ್ಡ್ ಆಯಿಲಲ್ಲಿ ಯೂರಿಸಿಕ್ ಆಸಿಡ್ ಪ್ರೆಸೆಂಟ್ ಇರುತ್ತೆ ಮಸ್ಟರ್ಡ್ ಆಯಿಲ್ ಅಂದ್ರೆ ಸಾಸಿವೆ ಎಣ್ಣೆ ಅಂತ ಅನ್ಬಿಟ್ಟು ಕಾಯಿ ಹಾಲ್ ಇರುತ್ತೆ ಅಲ್ವಾ ಅದ್ರಲ್ಲಿ ಯಾವ್ದು ಪ್ರೆಸೆಂಟ್ ಇರುತ್ತೆ ಅಂದ್ರೆ ಲೌರಿಕ್ ಆಸಿಡ್ ಪ್ರೆಸೆಂಟ್ ಇರುತ್ತೆ ಸೋಯಾಬೀನ್ ಆಯಿಲಲ್ಲಿ ಲಿನೋಲಿಕ್ ಆಸಿಡ್ ಪ್ರೆಸೆಂಟ್ ಇರುತ್ತೆ ಕೊಕೋನಟ್ ಆಯಿಲ್ ಅಂದ್ರೆ ಕೊಬ್ಬರಿ ಎಣ್ಣೆಯಲ್ಲಿ ಇನ್ನೂ ಒಂದು ಆಸಿಡ್ ಪ್ರೆಸೆಂಟ್ ಇರುತ್ತೆ ಯಾವುದು ಅಂದ್ರೆ ಮೈರಿಸ್ಟಿಕ್ ಆಸಿಡ್ ಪ್ರೆಸೆಂಟ್ ಇರುತ್ತೆ ಚಿಕನ್ ಎಗ್ಸ್ ಮಶ್ರೂಮ್ಸ್ ಅವಕಾಡ ಅಂದರೆ ಈ ಕೋಳಿ ಮೊಟ್ಟೆ ಅಣಬೆ ಅವಕಾಡನ ಅವಕಾಡನೇ ಅಂತಲೇ ಕರೀತಾರೆ ಕನ್ನಡದಲ್ಲೂ ಕೂಡ ಇದರಲ್ಲಿ ಎಲ್ಲ ಯಾವ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಅಂದರೆ ಪ್ಯಾಂಥೋಥೋನಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಇನ್ನು ಆ್ಯಸ್ಪಾರ್ಗಸ್ ಬ್ರೂಸಲ್ಸ್ ಪ್ರಾಡ್ಸ್ ಸ್ಪೈನಾಕ್ ಲೂಟಿಸ್ ಇದಲ್ಲೆಲ್ಲ ಯಾವ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಅಂದರೆ ಫಾಲಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಆ್ಯಸ್ಪರಾಗಸ್ ಅಂದರೆ ಶಾತವಾರಿ ಅಂತ ಇನ್ನು ಈ ಬ್ರೂಸಲ್ಸ್ ಪ್ರಾಡ್ಸ್ ಅಂದರೆ ಬ್ರೂಸಲ್ಸ್ ಮುಗ್ಗುಗಳು ಅಂತ ಅರ್ಥ ಸ್ಪೈನಾಕ್ಸ್ ಅಂದರೆ ಪಾಲಾಕ್ ಪಾಲಾಕ್ ಸೊಪ್ಪು ಇರುತ್ತಲ್ವ ಅದು ಈ ಲ್ಯೂಟಿಸ್ ಅಂತಂದರೆ ಎಲೆಕೋಸಿಗೆ ಸೇರಿದಂಥ ಒಂದು ಜಾತಿಯ ಸೊಪ್ಪು ಅಂತ ಹೇಳ್ಬೋದು ಅದನ್ನು ಏನಾದರೂ ಕರ್ತೀವಿ ಅಂದರೆ ಲುಟಿಸ್ ಅಂತ ಹೇಳ್ತೀವಿ ಇದರೆಲ್ಲ ಯಾವ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಫೋಲಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಆಮ್ಲ ಗೋಝಿಬೇರಿ ಗೂವಾ ಅಂದರೆ ಆಮ್ಲ ನೆಲ್ಲಿಕಾಯಿ ಮತ್ತು ಪೇರಲ ಅಂತ ಹಣ್ಣು ಇರುತ್ತೆ ಅಲ್ವಾ ಅದರಲ್ಲಿ ಯಾವ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಅಂದರೆ ಸ್ಕೋರ್ಬಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಗೊತ್ತಾಯ್ತಲ್ವಾ ನಾವು ತಗೊಳುವಂತಹ ಡೈಲಿ ಫುಡ್ಸಲ್ಲೂ ಕೂಡ ನಾವು ಆ್ಯಸಿಡ್ಸ್ನ ಕನ್ಸ್ಯೂಮ್ ಮಾಡ್ತಿರ್ತೀವಿ ಈ ಆ್ಯಸಿಡ್ಸ್ಗಳು ಯೂಸ್ಫುಲ್ಲಾ ಅಥವಾ ಹಾರ್ಮ್ಫುಲ್ಲಾ ಅಂತ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ದೆ ನಮ್ಮ ಕನ್ನಡದಲ್ಲಿ ಕೆಮಿಸ್ಟ್ರಿ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು